ಪ್ರತಿ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ತಾರಾ? 100% ಗೆಲ್ತಾರೆ ಮೇಡಮ್. ಓಕೆ, ಹೇಗೆ ಹೇಳ್ತೀರಾ ಮೇಡಮ್? ಅವರು ಬಂದು ಅವ್ರಿಗೆ ಒಂದು ಫಸ್ಟ್ ಆಫ್ ಆಲ್ ದೇವೇಗೌಡರ ಒಂದು ಮಂದು ದೊಡ್ಡ ಮಹಾಶಕ್ತಿ ಇದೆ ಅವ್ರ ಹತ್ರ. ದೇವೇಗೌಡರ ಬಲ ಇದೆ, ಮತ್ತೆ ಕಾರ್ಯಕರ್ತರ ಬಲ ಇದೆ, ಮತ್ತೆ ಕುಮಾರಣ್ಣನ ಬಲ ಇದೆ. 100% 200% ನಮ್ಮ ನಿಖಿಲ್ ಅಣ್ಣ ಗೆದ್ದೇ ಗೆಲ್ತಾರೆ. ಸರ್, ನೀವು ಹೇಳಿ, ಸಿ ಪಿ ಯೋಗೇಶ್ವರ್ ಎದುರುಗಡೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರಾ? ಗೆಲುವು ಸಾಧ್ಯನಾ? ಅದು ಮೇಡಮ್ ಅವ್ರದ್ದು ಒಳ್ಳೆ ಒಪಿನಿಂಗು. ನಿಖಿಲ್ ಅಣ್ಣ ಅಂದರೆ ಆ ದೇವೇಗೌಡರು ಮೊಮ್ಮಗ ಅಂತಾರೆ ಅಂತಾರೆ. ಇವತ್ತು ಮೊಮ್ಮಗರಿಗಿಂಟು ಈ ಚನ್ನಪಣ್ಣ ಜನ ಆ ನಿಖಿಲ್ ಅಂದರೆ ತುಂಬ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಯೂತು ಮುಂದಕ್ಕೆ ಹೋರಾಟಕ್ಕೆ ಆಗಲಿ, ಒಳ್ಳೇದಾಗಲಿ, ಕೆಟ್ಟದಾಗಲಿ ನಿಖಿಲ್ ಅಣ್ಣ ಎಲ್ಲದಕ್ಕೂ ಸ್ಪಂದಿಸ್ತಾರೆ. 1 ಗಂಟೆ ರಾತ್ರಿ ಆಗ್ಬೋದು, 2 ಗಂಟೆ ರಾತ್ರಿ ಆಗ್ಬೋದು, ಬಡವ ಅಲ್ಲಿ ಶ್ರೀಮಂತ ಅಲ್ಲಿ ಅವ್ರ ಹತ್ರಲ್ಲಿ ಏನೂ ಇಲ್ಲ. ಬಡವನು ಒಂದೇ ಥರ ನೋಡ್ತಾರೆ, ಶ್ರೀಮಂತರು ಒಂದೇ ಥರ ನೋಡ್ತಾರೆ. ಬೇರೆ ರಾಜಕಾರಣ ಶ್ರೀಮಂತರು ಏನು, ಬಡವ ಅಂದ್ರೆ ಬೇರೆ ಥರ ಇರ್ತಾರೆ. ನಿಖಿಲ್ ಅಣ್ಣ ಸೂಪರ್ ಗುಡ್ಡು. ಮ್ಯಾಕ್ಸಿಮಮ್ ಒಂದು 50-60 ಸಾವಿರದಲ್ಲಿ ನಿಖಿಲ್ ಅಣ್ಣ ಲೀಡಲ್ ಗೆಲ್ತಾರೆ ಮೇಡಮ್. ಎರಡು ಕ್ಷೇತ್ರದಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು. ಸೊ ಈ ಒಂದು ಕ್ಷೇತ್ರ ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್? ಮೇಡಮ್ ಅದು ನಿಖಿಲ್ ಅವರು ಸೋಲಲ್ಲ ಮೇಡಮ್, ಅವರು ಕುತಂತ್ರಿಗಳು ಮಾಡಿ, ರಾಜಕೀಯ ಕುತಂತ್ರ ಮಾಡಿ ಮೇಡಮ್. ಒಳ ಒಪ್ಪಂದ, ಒಳ ಒಪ್ಪಂದ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳೆದು ಬಿಡ್ತಾರೆ ಅಂತ ಅಂದ್ಬಿಟ್ಟು ಒಳ ಒಪ್ಪಂದ ಮಾಡಿಕೊಂಡು ಕುತಂತ್ರ ಮಾಡಿ ನಿಖಿಲ್ ಅವ್ರನ್ನ ಸೋಲಿಸಿದ್ರು. ಆ ಸೋಲು ಈ ಸತಿ ನಾವು ತೀರಿಸೇ ತೀರಿಸ್ತೀವಿ. ಆ ಗೆಲುವು ಮುಖಾಂತರ ಗೆಲುವು ಕೊಟ್ಟು ಲೀಡ್ ಕೊಟ್ಟು ಆ ಸೋಲು ನೋವನ್ನು ಮರೆಸ್ತೀವಿ ಈ ಸತಿ. ಒಳ ಜೊತೆಯಲ್ಲಿ ಇದ್ಕಂದೇ ಮೋಸ ಮಾಡ್ಬಿಟ್ರು ಸ್ವಲ್ಪ ಜನ, ಅದಕ್ಕೋಸ್ಕರ ಸೋತ್ರ ಅಷ್ಟೇನೆ, ಇಲ್ಲ ಸೋಲ್ ತರಲಿಲ್ಲ ಅವರು. ಇಲ್ಲಿ ಗೆಲೋ ಈ ಸತಿ ಎರಡು ಸೋಲು ಸೇರಿ 20-25 ಸಾವಿರ ಲೀಡಲ್ಲೇ ಗೆಲ್ಸ್ತೀವಿ ಮೇಡಮ್. ಕಾಡ್ದಿದ್ಯಲ್ವಾ ಪಾಪ ಜನ ಅನುಕಂಪ. ಈಗ ನಂಬಿಕೆ ಏನು ತುಂಬಾ ಇಂಪಾರ್ಟೆಂಟ್. ನಂಬಿಕೆ ಏನ ಮೋಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ತುಂಬಾ ನಂಬಿ ಮೋಸ ಆದ್ರು ಮೇಡಮ್. ರಾಮನಗರ ಜನತೆ ಒಳ್ಳೆ ರೀತಿಲಿ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ. ಕಾಡು ತೋರಿಸಿ ಮೋಸ ಮಾಡಿ ಅವ್ರಿಗೆ ಇಲ್ಲೇ ಅದೆಲ್ಲ ಹೇಳಿ ಕಾಡು ಒಂದು ಮೋಸ ಮಾಡಿ ಅದು ಗೆದ್ರು ಎಲೆಕ್ಷನ್ನ. ಇವತ್ತು ರಾಮನಗರ ಜನನೇ ಪ್ರಶ್ನಾತಾಪ ಪಡ್ತಾ ಇದ್ದಾರೆ, ಇಂಥ ಒಳ್ಳೆ ಹುಡುಗನ ನಾವು ಕಳ್ಕೊಂಡ್ವಲ್ಲ, ಈ ಕಾಡಿಗೆ ಆಮಿಸ್ಗೆ ಬಲಿಯಾದವಲ್ಲ ಅಂತ. ಇವತ್ತು ನೆಕ್ಸ್ಟ್ ಎಲೆಕ್ಷನಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸೇ ಕಲಿಸ್ತಾರೆ. ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗಳೇನಾದರೂ ಪ್ಲಸ್ ಆಗುತ್ತಾ ಸಿ ಪಿ ಯೋಗೇಶ್ವರ? ಇಲ್ಲ ಮೇಡಮ್, ಯಾರು ಗ್ಯಾರಂಟಿ ಯಾವುದು ಬರ್ತಾ ಇಲ್ಲ ಮೇಡಮ್. ಏನು ಬಂದಿದೆ ಗ್ಯಾರಂಟಿ ಮೇಡಮ್? ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಎಲ್ಲಿ ಮೇಡಮ್ ಬರ್ತಾ ಇಲ್ಲ ಮೇಡಮ್. ನೀವೇ ತೋರಿಸಿದ್ರಲ್ಲ ಮೇಡಮ್ ಟಿ ವಿಲಿ, ನಿಮ್ಮ ಪತ್ರಕರ್ತರೇ ತೋರಿಸಿದ್ರು ಆ ಕಾರ್ಡ್, ನಿಮ್ಮ ಪತ್ರಕರ್ತರೇ ತೋರಿಸಿದ್ರು. ಅದು ಮತ್ತೆ ನಾವು ಹೇಳುವಂಗಿಲ್ಲ. ದೇಶಕ್ಕೆ ಮೋದಿ ಬೇಕು, ಕರ್ನಾಟಕಕ್ಕೆ ಕುಮಾರಣ್ಣ ಬೇಕು, ಇಷ್ಟೇ ನಮ್ಮ ಕೊಡುಗೆ. ನಿಖಿಲ್ ಅಣ್ಣ ಬೇಕು. ಹಲೋ, ರಾಮದಲ್ಲಿ ಬಿದ ಎಲ್ಲ ಮೋಸ ಬಿದ್ದ ಚೀಟಿ, ಅದು ಸುಮಸಮೆ ಸೋಸೈಟಿ ಅಷ್ಟು ಇತ್ತು. ಸೋತ ಏನು ಬೆಲೆ ಹೋಗಲ್ಲ. ನೆಕ್ಸ್ಟು ಸುಮಸಮೆ ನೆಕ್ಸ್ಟ್ ಸಿ ಎಮ್ ಆಯ್ತು. ಸಿ ಎಮ್ಮು ಇಲ್ಲಿ ರಾಮದಲ್ಲಿ ಚನ್ನಪಟ್ಟದಲ್ಲಿ 50 ಸಾವಿರ ಈಗಿಲ್ಲ ನಾವು ಬೆಲೆ. 50 ಸಾವಿರ ನಾವು ಓಎಸ್ಸು ಬಿಲ ತಾನೇ ಸ್ವಲ್ಪ 50 ಸಾವಿರ ಓಟಿಲ್ಲ ಅಷ್ಟೇ ಓಸಲಿ. ಫಸ್ಟ್ ದಳ ಬಿ ಜೆ ಪಿ 2 ತಾನೇ 3 ಪೇಸು. ನಿಮ್ಗೆ ಅನಿಸುತ್ತಾ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು? ಇಲ್ಲ ಮೇಡಮ್, ಅನಿಸಿರಲಿಲ್ಲ. ಮತ್ತು ನಿಖಿಲ್ ಅವರ ಆಸೆ ಇದ್ದದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡಬೇಕಂತ ಆಸೆ ಇತ್ತು. ನಿಖಿಲ್ ಅವರು ಒಂದು ನಿಷ್ಠಾವಂತ ಕಾರ್ಯಕರ್ತನ ಕೊಡಬೇಕು ಟಿಕೆಟ್ ಅಂತ ತುಂಬ ಹೋರಾಟ ಮಾಡಿದ್ರು, ಒಂದು ಕಾರ್ಯಕರ್ತನ ಕೊಡಬೇಕಂತ. ಇಲ್ಲಿಯ ಕುತಂತ್ರಗಳು, ಇಲ್ಲಿಯ ರಾಜಕೀಯ ಬೆಳವಣಿಗೆ ನೋಡಿ ಕಾರ್ಯಕರ್ತರು ಇಲ್ಲ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು, ಇವನ್ನೆಲ್ಲ ಮಟ್ಟ ಹಾಕಬೇಕು ಅಂದರೆ ನೀವೇ ಕೆನೆಟ್ ಆಗಬೇಕು ಅಂತ ಎಲ್ಲ ವಕೀಲರಿಂದ ಎಲ್ಲ ಕೇಳ್ಕೊಂಡ್ಲಾಗಿ ಇವತ್ತು ಕಾರ್ಯಕರ್ತರ ಒತ್ತಡದ ಮೇರೆಗೆ ನಿಖಿಲಣ್ಣ ಇವತ್ತು ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಆಗಿ ಬರ್ತಿದ್ದಾರೆ. ಇವ್ರು ಕುತಂತ್ರಗಳಿಗೆಲ್ಲ ಮತದಾನ ದಿವಸ ಓಟದ ಮುಖಾಂತರ ಓಟ್ ಕೊಟ್ಟು ಗೆಲುವ ಮುಖಾಂತರ ಇವ್ರಿಗೆಲ್ಲ ಪಾಠ ಕಲಿಸ್ತೀವಿ. ಓಕೆ, 1 ನಿಮಿಷ. ದೇವೇಗೌಡ ಅವರ ಒಂದು ಫ್ಯಾಮಿಲಿಯಿಂದ ಅವ್ರು ಬರ್ತಾ ಇದ್ದಾರೆ. ಸೊ ಅದು ಒಂಥರ ಫ್ಯಾಮಿಲಿಯ ಪ್ರತಿಷ್ಠೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೇನು ಹೇಳ್ತೀರಾ ಮೇಡಮ್? ಅದು ದೇವೇಗೌಡರು ಕೊಡುಗೆ ಅನ್ನೋದು ಇಡೀ ಚನ್ನಪಣ್ಣ ತಾಲೂಕೆ ಗೊತ್ತು ಮೇಡಮ್. ಈ ಕೊಡುಗೆ ಅನ್ನೋದು ಆ ನೀರು ಒಂದಿದ್ದಲ್ಲ, ಆ ನೀರು ತೋರಿಸೋರೆ ದೇವೇಗೌಡರು ಮೇಡಮ್. ಈಗಲೂ ಡ್ಯಾಮ್ ಅಂತ ಇದೆಯಲ್ವಾ, ಆ ಕೊಡುಗೆ ಕೊಟ್ಟಿದ್ದೆ ದೇವೇಗೌಡರು. ಇವತ್ತು ನೀರು ಕುಡಿತವ್ರೆ ಅಂತ ಈ ಚನ್ನಪಣ್ಣ ತಾಲೂಕು ಜನಗಳು ಹೇಳಿದ್ದಾನೆ. ಹುಟ್ಟೂರು ಕಬ್ಬಾಳು, ಇಲ್ಲಿ ಬಂದರು ನಾವು ಅಭಿಮಾನಿ. ನಾನು ತುಂಬ ಕುಮಾರಣ್ಣನ ಅಭಿಮಾನಿ, ಆ ಹೋಗಿ ಸರ ಬಂದಿದ್ದೀನಿ. ತುಂಬ ಅವ್ರು ನೋವು ಕೊಟ್ಟಿದ್ದಾರೆ ಸೀರಿಯಸ್ಲಿ. ಇದು ಒಂಥರ ಎಚ್ ಡಿ ಕುಮಾರ್ ಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಜಟಾಪಟಿ ಯುದ್ಧ ಅಂತಾನೆ ಹೇಳ್ಬೋದು. ಸಿ ಪಿ ಯೋಗೇಶ್ವರ್ ಅವರು ಆ ಕಡೆ ಪ್ರಬಲವಾಗಿ ನಿಂತ್ಕೊಂಡ್ರೆ ಈ ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಪ್ರಬಲವಾಗಿ ನಿಂತ್ಕೊಂಡಿದ್ದಾರೆ. ಸೊ ಇದೆಷ್ಟು ದೊಡ್ಡ ಮಟ್ಟಿಗೆ ಫೈಟ್ ಯೋಗೇಶ್ವರ್ ಪ್ರಬಲ ಅಂತ ಹೇಳಕ್ ಬರೋದೇ ಇಲ್ಲ. ಅವರು ಪ್ರಬಲವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಬೇಕಾಗಿತ್ತು. ಅವ್ರು ಎಲ್ಲಿ ಅವಕಾಶ ಇದೆ, ಎಲ್ಲಿ ಅವ್ರಿಗೆ ಅನುಕೂಲ ಇದೆ ಅದು ನೋಡಿಕೊಂಡು ಜಂಪಿಂಗ್ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಅವರು ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಒಂದೊಂದು ಚಿಹ್ನೆ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಸತಿ ಆ ಚಿಹ್ನೆ ಚೇಂಜ್ ಮಾಡೋದಕ್ಕೆ ಜನ ಉತ್ತರ ಕೊಟ್ಟು ಇನ್ನೊಂದ್ಸರಿ ಚಿಹ್ನೆ ಚೇಂಜ್ ಮಾಡಬಾರ್ದು. ಈಗೆಲ್ಲ ಬರೀ ಪಕ್ಷ ಚೇಂಜ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಅವರು ಚನ್ನಪಣ್ಣನ್ನೇ ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದೇ ಬರ್ತದೆ ಅವರಿಗೆ. ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಕ್ಯಾಂಡಿಡೇಟ್ ಅವ್ರ ಕ್ಯಾಂಡಿಡೇಟ್ ಹಾಕಬೇಕಾಗಿತ್ತು. ಓನ್ ಕ್ಯಾಂಡಿಡೇಟ್ ಇಲ್ವಲ್ಲ ಅವ್ರಿಗೆ ಕಾಂಗ್ರೆಸ್ದಲ್ಲಿ ಚನ್ನಪಣ್ಣದಲ್ಲಿ ಬಿಜೆಪಿಯಿಂದ ಸುಮಸಮೆಯನ್ನು ಗೆಲ್ಬೇಕು, ಯೋಜನೆ ಮಟ್ಟೆ ಮಾಡಬೇಕು. ಇವತ್ತು ಯೋಜನೆ ಧೂಳು ಪಟ್ಟೆ ಮಾಡಬೇಕು ನಾವು, ನನ್ನ ಮನಸ್ಸು. ಅದೇ ಮೇಡಮ್ ಹೇಳಿದ್ರೆ ಟಿಕೆಟು ಕುಮಾರಣ್ಣ ನಿಖಿಲ್ ಅವರು ಕೊಡಲ್ಲ ಅಂತ ಹೇಳಿಲ್ಲ.
ನಮ್ಮ ಚಿಹ್ನೆಯಿಂದ ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಕೊಡಲ್ಲ ಅಂತ ಕುಮಾರಣ್ಣ ಆಗ್ಬೋದು, ನಿಖಿಲ್ ಅಣ್ಣ ಆಗಲಿ, ನಮ್ಮ ನರೇಂದ್ರ ಮೋದಿ ಯಾರೇ ಆದ್ರೂ ಕೊಡಲ್ಲ ಅಂತ ಹೇಳಿಲ್ಲ. ನಮ್ಮ ಚಿಹ್ನೆಯಿಂದ ನಿಂತ್ಕೊಳ್ಳಿ, ಅವ್ರು ಕೊಡಲ್ಲ ಅಂತ ಹೇಳಿವಲ್ಲ ಮೇಡಮ್, ಅವ್ರ ಚಿಹ್ನೆ ಇತ್ತಲ್ಲ ನಿಂತ್ಕೊಳ್ಳಿ, ಬೇಡ ಅಂತ ಹೇಳಿಲ್ವಲ್ಲ. ಅವ್ರು ಕೊಡಲ್ಲ ಅಂದ್ರೆ ಅವ್ನು ಫಸ್ಟ್ ಹೇಳ್ಬೋದಾಯ್ತು. ನೀನು ಅಷ್ಟೇ ನೀನು ಇಂಪಾರ್ಟೆಂಟು, ಯೋಗೇಶ್ವರ ಅವ್ರು ಹೇಳ್ತಾರೆ ಅಂತಂದ್ರೆ ಪಕ್ಷದ ಹತ್ರ ನಿಂತ್ಕೋಬೇಕಾಗಿತ್ತು. ಅದು ನಿಮ್ಮೊಬ್ಬರು ಎಲ್ಲರೂ ಹೋಗ್ಬೋದಾಯ್ತು, ಜನ ನನ್ನ ಗೆಲ್ಸೋರೆ ನನ್ನ ಸಹಕಾರ ಕೇಳ್ತಿದ್ದಾರೆ, ನಮ್ಮ ಕೊಡಿ ಅಂತ ಕೇಳ್ಬೋದಾಯ್ತಲ್ಲ. ನೀವು ಏಕೆ ಬಂದ್ಬಿಟ್ಟು ಗೆದ್ಬಿಟ್ಟು ಹೊಂಟೋಗ್ಬಿಟ್ರೆ ಕಾಂಗ್ರೆಸ್ಗೆ, ಇಲ್ಲಿ ಜನ ಏನು ಮಾಡ್ತಾರೆ, ನಿಮ್ಕೊಂಡಿರೋ ಜನಗಳು ಏನು ಮಾಡ್ತಾರೆ ಅಲ್ಲ. ಇಲ್ಲೇ ಇವಾಗ ಹಿಂದೆ ಒಂದ್ಸತಿ ಸೋತ ಅಂತ ನಿಂತಿದ್ರು, ಅವಾಗ ಅವ್ರನ್ನ ತಗೋ ತಿರ್ಗಾ ಬಿ ಜೆ ಪಿಗೆ ಸೇರಿಸ್ಬಿಟ್ಟು ಇವರು ಗೆಲ್ತ್ಕೋಗ ಸಲುವಾಗಿ ಇವರು ಉಪಹಾರ ಏಕ ಇದೇನೆ ಕೆಲಸ ಇವ್ರು ಮಾಡ್ಕೊಬರೋದು, ಒಂದು ನ್ಯಾಯವರಿತವಾಗಿಲ್ಲ, ಎಲ್ಲ ಕುತಂತ್ರ ರಾಜಕಾರಣ ಮಾಡ್ಕೊಬಂದು ಮೋಸ. ಅದೇನು ದೇವ್ರ ಬಗ್ಗೆ ಗೊತ್ತಿಲ್ಲ, ದೇವೇಗೌಡರು ನೆರಳಲ್ಲಿ ಗೆಲ್ತಾರೆ, ಜೆ ಡಿ ಎಸ್ ನಲ್ಲಿ ಗೆಲ್ತಾರೆ, ಒಂದು ಪಕ್ಷದ ಒಂದು ಮೆಟ್ಲ ತಕ್ಷಣ ದೇವೇಗೌಡರು ಬಾಯಿ ಮಾಡ್ಬಿಟ್ಟು ಅವ್ರ ರೂಟ್ ಅವ್ರು ನೋಡ್ಕೋತಾರೆ, ಬರೀ ಮೋಸ. ದೇವೇಗೌಡರಿಗೆ ಈ ರಾಜಕಾರಣಿಗಳು ಗೆಲ್ಲಕ್ಕೆ ಅವ್ರ ಬೆಳಿಗ್ಗೆ ಒಂದು ಪಕ್ಷ ಗುರುತಿಸ್ಕೊಳ್ಳೋಕೆ ಸರ್ ಜೆ ಡಿ ಎಸ್ ಬರ್ತಾರೆ, ಜೆ ಡಿ ಎಸ್ ಅಲ್ಲಿ ಗುರುತಿಸಿದ ತಕ್ಷಣ ಹೋಯ್ತಾ ಇರ್ತಾರೆ ಅವ್ರಿಗೆ. ಇಲ್ಲಿ ಏನು ಅವರು ನಮ್ಮ ಕುಮಾರಣ್ಣ ಆಗ್ಬೋದು, ದೇವೇಗೌಡರು ಆಗ್ಬೋದು, ಅವ್ರು ಎಷ್ಟು ಜನ ಮಾತಾಡ್ತಿದ್ದಾರೆ, ಕುಮಾರಣ್ಣನ ಮನೇಲಿ ದೇವೇಗೌಡರು ಮನೇಲಿ ಊಟ ಮಾಡಿರೋರೆ, ದೇವೇಗೌಡರು ಮನೇಲಿ ಊಟ ಮಾಡಿರೋರೆ, ಯಾರನ್ನು ಅವ್ರ ಬಗ್ಗೆ ಮಾತಾಡೋ ಹೇಗತ್ತೇನೆ ಇಲ್ಲ, ಆದರೂ ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಬೆಳೆದಿದ್ದಾರೆ, ಅವ್ರ ಒಂದು ಕಾರಲ್ಲಿ ಓಡಾಡ್ತಿದ್ದಾರೆ, ವಿಧಾನಸೌಧ ಗೋಡೆ ಕೂತಿದ್ದಾರೆ ಅಂದರೆ ಅದು ದೇವೇಗೌಡರು ಮೂಲ ಕಾರಣ. ದೇವೇಗೌಡರು ದೇವೇಗೌಡರು ಇಲ್ಲ ಅಂದರೆ ಅವ್ರ ಕಾರಲ್ಲಿ ಓಡಾಡೋಕ್ಕಾಗ್ತಿರಲಿಲ್ಲ, ವಿಧಾನಸೌಧಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ. ಒಬ್ಬ ಕಾರ್ಯಕರ್ತನ ಗುರುತಿಸುವಷ್ಟು ಪವರ್ ಇರೋದು ತಾಕತ್ ಇರೋ ಪಕ್ಷ ಅಂದರೆ ಅದು ಜೆ ಡಿ ಎಸ್ ಪಕ್ಷ. ಉದಾಹರಣೆಗೆ ರಾಮನಗರದಲ್ಲಿ ಒಬ್ಬ ರಾಜಣ್ಣ ಅನ್ನೋರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ನ ತಗೋಗಿ ಎಮ್ ಎಲ್ ಎ ಮಾಡಿದ್ರು, ಅವನೇನು ಮಾಡ್ದ, ಸೋತೋಗಿದ್ದ ಜಿಲ್ಲಾ ಪಂಚಾಯತ್ ಸೋತಿದ್ದ, ಅವ್ನು ಯಾರಂತ ಗೊತ್ತಿರಲಿಲ್ಲ, ಅಂಥವ್ನ ಎಮ್ ಎಲ್ ಎ ಮಾಡಿದ್ರು, ಅವನೇನು ಮಾಡ್ದ, ದೇವೇಗೌಡರು ಮೋಸ ಮಾಡೋದ. ಹಂಗೆ ಎಲ್ಲ ಬರೀ ಮೋಸ ಮಾಡೋರೆ ಇಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ. ನಿಷ್ಠಾವಂತರಿಗೆ ಕಾರ್ಯಕರ್ತರು ಇದ್ದಾರೆ, ಲಕ್ಷಾಂತರ ಕಾರ್ಯಕರ್ತರು, ಲೀಡ್ರು ಹೋದರೆ ಕಾರ್ಯಕರ್ತರು ಯಾರು ಹೋಗಲ್ಲ, ಅವ್ರ ಹಿಂದೆ ಹೋಗಲ್ಲ, ನಾವು ಕಾರ್ಯಕರ್ತರು ಬಲವಾಗಿದ್ದೀವಿ ನಾವು.